ದಕ್ಷಿಣ ಕನ್ನಡ ಜಿಲ್ಲಾ ರೈತ ಸಂಘ ಹಸಿರು ಸೇನೆಯ ವತಿಯಿಂದ ಮಂಗಳೂರಿನ ಕೆನರಾ ಕಾಲೇಜಿನ ವಾಣಿಜ್ಯಶಾಸ್ತ್ರ ವಿಭಾಗದ ವಿದ್ಯಾರ್ಥಿಗಳಿಗೆ ಗ್ರಾಮ ದರ್ಶನ ಕಾರ್ಯಕ್ರಮ ಬಂಟ್ವಾಳ ತಾಲೂಕಿನ ಕುಪ್ಪೆ ಪದವಿನಲ್ಲಿ ನಡೆಯಿತು. ಗ್ರಾಮೀಣ ಜೀವನದ ಬಗ್ಗೆ ಅವರ ಕೃಷಿ ಚಟುವಟಿಕೆಗಳ ಬಗ್ಗೆ ಅಧ್ಯಯನವನ್ನು ನಡೆಸುವ ಉದ್ದೇಶದಿಂದ ಕೆನರಾ ಕಾಲೇಜಿನ ವಾಣಿಜ್ಯಶಾಸ್ತ್ರ ವಿದ್ಯಾರ್ಥಿಗಳು ಉಪನ್ಯಾಸಕರ ಮಾರ್ಗದರ್ಶನದಲ್ಲಿ ಈ ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ರೈತ ಸಂಘ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷ ಶ್ರೀಧರ್ ಶೆಟ್ಟಿ ಬಯಲುಗುತ್ತು ವಿದ್ಯಾರ್ಥಿಗಳ ಗ್ರಾಮ ದರ್ಶನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ, ಸರ್ಕಾರ ರೈತನನ್ನ ಕಡೆಗಣಿಸಿದ, ರೈತ ಮಲಗಿದ್ರೆ ದೇಶ ನಾಶವಾಗುತ್ತೆ ಅಂತ ಹೇಳಿದ್ರು. ಅಧ್ಯಯನ ಶಿಬಿರದಲ್ಲಿ ಏನು ನೀವು ರೈತರ ಬಗ್ಗೆ ಏನು ಅವರ ಕಷ್ಟ ಏನು ಅಂತ ನೋಡಿದರೆ, ಬೆಳಿಗ್ಗೆ ದಿನದ 24 ಗಂಟೆಗಳಲ್ಲಿ 18 ಗಂಟೆಯೇ ದುಡಿದು ಕೊನೆಗೆ ಒಂದು ಸಲ ಬೇಸಿಗೆ ಕಾಲದಲ್ಲಿ ನೀರಿಲ್ಲ, ಮಳೆಗಾಲದ ಅತಿಯಾದ ಮಳೆ, ಅದರಲ್ಲಿ ಅವನಿಗೆ ನಷ್ಟ, ಇದರಲ್ಲಿಯೂ ನಷ್ಟ, ಸರ್ಕಾರದಿಂದ ಏನಾದರೂ ಸಿಗಿದ್ರೆ ಅದೂ ನಷ್ಟ. ಅಲ್ಲಿ ಅಧಿಕಾರಿಗಳು, ನೀವೇ ನಾಳೆ ಅಧಿಕಾರಿಗಳಾಗಿ ಹೋದರೆ, ಹೋದ ಮೇಲೆ ನನಗಿಷ್ಟು ಕೊಟ್ಟರೆ ಮಾತ್ರ ಅದನ್ನು ಮಾಡಿಕೊಡ್ತೇನೆ, ಇಲ್ಲದಿದ್ದರೆ ಇಲ್ಲ ಹೋಗಪ್ಪ ಅಂತ ಹೇಳುವಂಥ ಆ ಸ್ವಭಾವ ಇರಬಾರ್ದು. ಎಡಪದವು ವ್ಯವಸಾಯ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷ ನೀಲಯ್ಯ ಎಂ ಮಗರಿ ಅಧ್ಯಕ್ಷತೆ ವಹಿಸಿದ್ರು. ಪ್ರಗತಿಪರ ಕೃಷಿಕ ದಯಾನಂದ ಶೆಟ್ಟಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕೃಷಿಕರಾದ ಶರತ್ಕುಮಾರ್ ಶೆಟ್ಟಿ, ರೈತ ಸಂಘದ ಸಂಘಟನಾ ಕಾರ್ಯದರ್ಶಿ ಮನೋಹರ್ ಶೆಟ್ಟಿ ಉಪಸ್ಥಿತರಿದ್ದರು.